ಗೈಸ್ ನಂತರ ಇನ್ನೂ ಒಂದು ಕ್ವೆಶ್ಚನ್ ಇದೆ ಇದು 5 ಮಾರ್ಕ್ಸ್ ಗೆ ಬಿಕಾಮ್ ಗೆ ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಯಾಕೆಂದ್ರೆ ಇದು 2012 ಅಲ್ಲಿ ಬಂದಿರತಕ್ಕಂತ ಕ್ವೆಶ್ಚನ್ ಮಿಸ್ಟರ್ ರವಿ ಫರ್ನಿಷಸ್ ದಿ ಫಾಲೋಯಿಂಗ್ ಇನ್ಫರ್ಮೇಷನ್ ಈ ಬಿಲ್ಡ್ ಹೌಸ್ ಇನ್ 2001-2 ಅಟ್ ಎ ಕಾಸ್ಟ್ ಆಫ್ ರೂಪೀಸ್ 2 ಲಕ್ಷ ಫಾರ್ ಸೆಲ್ಫ್ ರೆಸಿಡೆನ್ಸ್ ಆನ್ 1st ಆಗಸ್ಟ್ 2020 ಈ ಸೋಲ್ಡ್ ದಿಸ್ ಹೌಸ್ ಫಾರ್ 15 ಲಕ್ಷ ರೂಪೀಸ್ and purchased a new flat on 1st of January 2021 for 5 lakh rupees. Stamp duty for this is 50,000 and for registration, stamp duty paid is 50,000 for registration. He paid 2% brokerage on sale of purchase of property. Compute capital gain if the new flat is of 10 lakh rupees, how much capital gain shall be taxable ಅಂತ ಕೇಳಿದ್ದಾರೆ ಸಿ ದಿಸ್ ಕ್ವೆಶ್ಚನ್ ಇಸ್ ವೆರಿ ಸಿಂಪಲ್ ಆಗ ನಾನು ಒಂದೊಂದ್ರಿಂದ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್ ನಾವು ಎಷ್ಟಕ್ಕೆ ಮಾರಿದೀವಿ ಸಿ ಸೇಲ್ ಆಫ್ ರೆಸಿಡೆನ್ಶಿಯಲ್ ಹೌಸ್ ಸೇಲ್ ಆಫ್ ರೆಸಿಡೆನ್ಶಿಯಲ್ ಹೌಸ್ ಎಷ್ಟಕ್ಕೆ ಸೇಲ್ ಮಾಡಿದೀವಿ ಅಂದ್ರೆ 15 lakh ರುಪೀಸ್ ಗೆ ಸೇಲ್ ಮಾಡಿದೀವಿ ಸೇಲ್ ಮಾಡಬೇಕಾದ್ರೆ ಒಬ್ಬ ಬ್ರೋಕರ್ ನ ಇಟ್ಟಿದ್ವಿ ಅವನಿಗೆ ಬ್ರೋಕರೇಜ್ 2% ಕೊಟ್ಟಿದ್ವಿ ಸೊ ಬ್ರೋಕರೇಜ್ 2% ಯಾವ್ದ್ರ ಮೇಲೆ ಅಂದ್ರೆ ಸೇಲ್ ಪ್ರೈಸ್ ಮೇಲೆ ಕೊಟ್ಟಿದ್ವಿ 2% ಅಂತ ಹೇಳಿದ್ರೆ 30,000 ರುಪೀಸ್ ಬರುತ್ತೆ 30,000 ಮೈನಸ್ ಮಾಡಿದ್ರೆ 14,70,000 ರುಪೀಸ್ ಅಷ್ಟು ನಮ್ಗೆ ನೆಟ್ ಸೇಲ್ ಪ್ರೈಸ್ ಬರುತ್ತೆ ಈ ನೆಟ್ ಸೇಲ್ ಪ್ರೈಸ್ ಅಲ್ಲಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು ಬರುತ್ತೆ ಎಷ್ಟು ಪರ್ಚೇಸ್ ಮಾಡಿದ್ದ ಇವನೇನ್ ಪರ್ಚೇಸ್ ಮಾಡಿರ್ಲಿಲ್ಲ ಪಾಪ ಇವನೇ ಮನೆಯನ್ನ ಕಟ್ಸಿದ್ದ 2001-2 ಕಟ್ಸೋದಕ್ಕೆ ಇವನಿಗೆ 2 ಲಕ್ಷ ರೂಪಾಯಿ ಖರ್ಚಾಗಿದೆಯಂತೆ ಹಾಗಾದ್ರೆ 2001-2 ಆಗಿರೋದ್ರಿಂದ ನಮಗೆ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ 100 ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಹಾಗಾದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಈಸ್ 2 lakhs ಅಂಡ್ ಇಂಡೆಕ್ಸ್ ಫಾರ್ ದ 2001-2 ಈಸ್ 100 ಅಂಡ್ ಫಾರ್ 301 ಅಂದ್ರೆ ನಮ್ಮ ಪ್ರೀವಿಯಸ್ ಇಯರ್ 2021 ಅಲ್ಲಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ಬೆಲೆ ಎಷ್ಟಪ್ಪ ಬಂದ್ರೆ 6,02,000 ರುಪೀಸ್ ಬರುತ್ತೆ 6,02,000 ರುಪೀಸ್ ಹಾಗಾದ್ರೆ ಇನ್ ಎಷ್ಟು ಅಮೌಂಟ್ ಟ್ಯಾಕ್ಸ್ ಆಗುತ್ತೆ ಅಂತ ಹೇಳಿದ್ರೆ 8,68,000 ರುಪೀಸ್ ಅಷ್ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರುತ್ತೆ ಓಕೆನಾ ಆದ್ರೆ ಇವನು ಏನ್ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ 6,68,000 ಬರುತ್ತೆ ಇವ್ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಈ ಹಳೆ ಮನೆಯನ್ನ ಮಾರ್ಬಿಟ್ಟು ಓಕೆನಾ 1st of January 2021 ಅಲ್ಲಿ ಇನ್ನೊಂದು 5 ಲಕ್ಷ ರೂಪಾಯಿ ಕೊಟ್ಟು ಓಕೆನಾ ಒಂದು ಫ್ಲಾಟ್ ಅನ್ನ ಪರ್ಚೇಸ್ ಮಾಡಿದಾನಂತೆ ಏನ್ ಪರ್ಚೇಸ್ ಮಾಡಿದಾನಂತೆ ಒಂದು ಫ್ಲಾಟ್ ಅನ್ನ ಅಂದ್ರೆ ಒಂದು ಮನೆಯನ್ನ ಖರೀದಿ ಮಾಡಿದಾನೆ ಪರ್ಚೇಸ್ ಮಾಡಿದ ಹಾಗಾದ್ರೆ ಎಕ್ಸೆಂಪ್ಷನ್ ಸಿಗುತ್ತಾ ಎಸ್ ಸಿಗುತ್ತೆ ಯಾವ ಸೆಕ್ಷನ್ ಅಲ್ಲಿ ಸಿಗುತ್ತೆ ಅಂದ್ರೆ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54 ಅಲ್ಲಿ ಇವನಿಗೆ ಎಕ್ಸೆಂಪ್ಷನ್ ಸಿಗುತ್ತೆ ಏನ್ ಸರ್ ಎಕ್ಸೆಂಪ್ಷನ್ ಇದು ಅಂತ ಹೇಳಿದ್ರೆ ನಿಮ್ಮ ಹತ್ರ ಯಾವ್ದಾದ್ರು ಒಂದು ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ ಇತ್ತು ಓಕೆನಾ ಅದು ಪರ್ಚೇಸ್ ಮಾಡಿರೋ ಡೇಟ್ ಇಂದ ಓಕೆನಾ ಸೇಲ್ ಮಾಡಿರೋ ಡೇಟ್ ಇದು ಪರ್ಚೇಸ್ ಮಾಡಿರೋ ಡೇಟ್ ಇದು ಸೇಲ್ ಮಾಡಿರೋ ಡೇಟ್ 3 ಇಯರ್ಸ್ ಗಿಂತಲೂ ಜಾಸ್ತಿ ಆಗಿರ್ಬೇಕು ಅಂದ್ರೆ ಅರ್ಥ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರ್ಬೇಕು ಆಗಿದ್ದು ಸೇಲ್ ಮಾಡಿರೋ ಡೇಟ್ ಏನಿದೆ ಓಕೆನಾ ಸೇಲ್ ಡೇಟ್ ಸೇಲ್ ಡೇಟ್ ಬಿಫೋರ್ 1 ಇಯರ್ ಅಲ್ಲಿ ಬಿಫೋರ್ 1 ಇಯರ್ ಅಲ್ಲಿ ಅಥವಾ ಸೇಲ್ ಮಾಡಿದೋ ಆಫ್ಟರ್ 2 ಇಯರ್ಸ್ ಅಲ್ಲಿ ನೀವೇನಾದ್ರೂ ಒಂದು ಹೊಸ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ರೆ ಅಂದ್ರೆ ಹಳೆ ಮನೆಯನ್ನ ಮಾರಿ ಹೊಸ ಮನೆಯನ್ನ ಪರ್ಚೇಸ್ ಮಾಡಿರ್ಬೇಕು ಅಥವಾ ಕನ್ಸ್ಟ್ರಕ್ಷನ್ ಮಾಡಿರ್ಬೇಕು ಸೊ ಅಂದ್ರೆ ಯಾವಾಗ ಮಾಡಿರ್ಬೇಕು ಸರ್ ಅಂತ ಹೇಳಿದ್ರೆ ನೀವು ಸೇಲ್ ಮಾಡಿರೋ ಡೇಟ್ ಯಾವ್ದಾದ್ರೂ ಆಗಿರ್ಬೇಕು ಈಗ ಈ ಮನೆಯನ್ನ ಸೇಲ್ ಮಾಡಿರ್ತಕ್ಕಂಥದ್ದು 1st of August 2020 ಮಾರಿದ್ದಾರೆ ಇವನು ಇದರ ಹಿಂದಿನ 1 ವರ್ಷದ ಒಳಗಡೆ ಇನ್ನೊಂದು ಮನೆಯನ್ನ ಪರ್ಚೇಸ್ ಮಾಡಿ ಇಟ್ಕೊಂಡು ಹಳೆ ಮನೆಯನ್ನ ಮಾರಿರ್ಬೋದು ಅಥವಾ ಹಳೆ ಮನೆಯನ್ನ ಮಾರ್ಬಿಟ್ಟು
ವಿತಿನ್ ಟೂ ಇಯರ್ಸ್ ಆಗಸ್ಟ್ 2020 ಇಂದ ಇನ್ನು ಎರಡು ವರ್ಷದ ಒಳಗಡೆ ಇನ್ನೊಂದು ಹೊಸ ಮನೆಯನ್ನ ಪರ್ಚೇಸ್ ಮಾಡಿದ್ದೆ ಆದಲ್ಲಿ ಅವ್ರಿಗೆ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54 ಅಲ್ಲಿ ಬರುತ್ತೆ. ಸರ್, ಸಪೋಸ್ ಇವರು ಕನ್ಸ್ಟ್ರಕ್ಷನ್ ಹೋಗಿಲ್ಲ ಸರ್, ಐ ಮೀನ್ ಪರ್ಚೇಸ್ ಮಾಡಿಲ್ಲ ಸರ್, ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ. ಕನ್ಸ್ಟ್ರಕ್ಷನ್ ಮಾಡಿದಾಗ ಇದು ಮೂರು ವರ್ಷದ ಒಳಗಡೆ ಹಳೆಯ ಮನೆಯನ್ನ ಮಾರಿ ಹೊಸ ಮನೆಯನ್ನ ಕಟ್ಟೋದಕ್ಕೆ ಮೂರು ವರ್ಷದ ಒಳಗಡೆ ಕಟ್ಟಿಬಿಟ್ರೆ ಇವನಿಗೆ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54 ಅಲ್ಲಿ ಬರುತ್ತೆ. ಸರ್, ಎಷ್ಟು ಅಮೌಂಟ್ ಬರುತ್ತೆ ಸರ್? ಇದು ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ ಮಾರಿರ್ಬೇಕು, ಹಾಗೆ ಇನ್ನೊಂದು ಹೊಸ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿರ್ಬೇಕು, ಆವಾಗ ಮಾತ್ರನೇ ನಿಮ್ಗೆ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54 ಬರುತ್ತೆ. ಹಾಗಾದ್ರೆ ಎಷ್ಟು ಬರುತ್ತೆ ಸರ್ ಅಂತ ಹೇಳಿದ್ರೆ, ಮೊದಲನೇದು ಕಾಸ್ಟ್ ಆಫ್ ನ್ಯೂ ಫ್ಲಾಟ್ ಅಥವಾ ನ್ಯೂ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ. ನ್ಯೂ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ ಇಲ್ಲಿ ಎಷ್ಟು ಬರ್ತಾ ಇದೆ? ಹೊಸ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ 5 ಲ್ಯಾಕ್ಸ್ ಅಂತ ಹೇಳ್ತಾರೆ. ಹಾಗೆ ಇದಕ್ಕೆ ರಿಜಿಸ್ಟ್ರೇಷನ್ ಚಾರ್ಜಸ್ ಬೆಲೆ ಆಗ್ತಾ ಇದೆಯಂತೆ. ರಿಜಿಸ್ಟ್ರೇಷನ್ ಚಾರ್ಜಸ್ ಎಷ್ಟು? 50,000 ರುಪೀಸ್. ಹಾಗೆ ಪರ್ಚೇಸ್ ಮಾಡಬೇಕಾದ್ರೂ ಕೂಡ ಸೇಲ್ ಮಾಡಬೇಕಾದ್ರೂ ಕೂಡ 2% ಬ್ರೋಕರೇಜ್ ಕೊಟ್ಟಿದ್ದಾರಂತೆ. ಹಾಗಾದ್ರೆ ಬ್ರೋಕರೇಜ್ 2% 5 ಲ್ಯಾಕ್ಸ್ ಮೇಲೆ 2% ಬ್ರೋಕರೇಜ್ ಕೊಟ್ರೆ ಎಷ್ಟಾಗುತ್ತೆ? 10,000 ಆಗುತ್ತೆ. ಅಲ್ಲಿಗೆ ದಿ ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ ಈಸ್ 6,60,000 ರುಪೀಸ್. ಇದನ್ನ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಗೆ ಕಂಪೇರ್ ಮಾಡ್ತೀವಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ಬಂದಿದೆ ಅಂದ್ರೆ 8,68,000 ಬಂದಿದೆ. ಇವೆರಡರಲ್ಲಿ ಯಾವುದು ಕಡಿಮೆ ಇದೆ? ಓಕೆನಾ, ಇವೆರಡರಲ್ಲಿ ಯಾವುದು ಕಡಿಮೆ ಇದೆ ಅದಕ್ಕೆ ನಾವು ಎಕ್ಸೆಂಪ್ಷನ್ ಅನ್ನ ಕೊಡ್ತೀವಿ. ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆಯಪ್ಪ ಅಂತ ಹೇಳಿದ್ರೆ, ಸಾರಿ, ಇದು 5,60,000. ಯಾವ್ದು ಕಡಿಮೆ ಇದೆ? 5,60,000 ರುಪೀಸ್ ಕಡಿಮೆ ಇರೋದ್ರಿಂದ ನಾವು ಡಿಡಕ್ಷನ್ 5,60,000 ಎಕ್ಸೆಂಪ್ಷನ್ ಕೊಡ್ತೀವಿ. ಅಲ್ಲಿಗೆ ಇದು ಎಷ್ಟು ಟ್ಯಾಕ್ಸಬಲ್ ಆಗುತ್ತೆ ಅಂತ ಹೇಳಿದ್ರೆ 3,08,000 ರುಪೀಸ್ ಅಷ್ಟು ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ಸರ್, ಏನ್ ಸರ್, ಸಪೋಸ್ ಇವನು ಹೊಸ ಮನೆಯನ್ನ 10 ಲಕ್ಷ ರೂಪಾಯಿಗೆ ಪರ್ಚೇಸ್ ಮಾಡಿದ್ದ, ಕ್ವಶನ್ ಅಲ್ಲಿ ಕೇಳಿದ. ಸಪೋಸ್ ಇಫ್ ದ ನ್ಯೂ ಕಾಸ್ಟ್ ಆಫ್ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ ಇಸ್ 10 ಲ್ಯಾಕ್ಸ್. ಈಗ 10 ಲ್ಯಾಕ್ಸ್ ಮತ್ತೆ ಆಕ್ಚುಯಲ್ ಕ್ಯಾಪಿಟಲ್ ಗೇನ್ ಎಷ್ಟಿದೆ ಅಂದ್ರೆ 8,68,000. ಈಗ ಇವೆರಡರಲ್ಲಿ ಯಾವ ಕಡಿಮೆ ಬರುತ್ತೆ ಹೇಳಿ. ಸೊ 8,68,000 ಬರುತ್ತೆ. ಹಾಗಾದ್ರೆ 8,68,000 ಮೈನಸ್ 8,68,000, ಅವಾಗ ಏನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೆ ಟ್ಯಾಕ್ಸಬಲ್ ಒಂದು ಅಮೌಂಟ್ 1 ರೂಪಾಯಿ ಬರೋದಿಲ್ಲ. ಅರ್ಥ ಆಗ್ತೈತೆ ನಿಮ್ಗೆ ಅಂದ್ರೆ? ಸೊ ಇದು ಈ ಕ್ವಶನ್ ಅಲ್ಲಿ ಇರತಕ್ಕಂತ ಈ ಕ್ವಶನ್ ಗೆ ಆನ್ಸರ್. ದಯವಿಟ್ಟು ಈ 54 ಸೆಕ್ಷನ್ ಏನಿದೆ ಇದು ಪ್ರತಿ ಸಾರಿ ಎಕ್ಸಾಮಿನೇಷನ್ ಬರ್ತಾ ಇರ್ತದೆ, ಕ್ಲಿಯರ್ ಆಗಿ ಕಲಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್.